ಬಳ್ಳಾರಿ ಜೈಲಲ್ಲಿ ಆರನೇ ದಿನ ಕಳೆದ ಕೊಲೆ ಆರೋಪಿ ದರ್ಶನ್. ಬಳ್ಳಾರಿ ಕಾರಾಗೃಹದಲ್ಲಿ ಆರು ದಿನಗಳಿಂದ ಕೂಡ ವಿಲವಿಲ ಅಂತ ದರ್ಶನ್ ಒದ್ದಾಡ್ತಿದ್ದಾರೆ. ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಿಲ್ಲ, ಆರೋಗ್ಯ ಸಮಸ್ಯೆಗಳು ಬೇರೆ. ಈ ರೀತಿಯಾಗಿ ಜೈಲಲ್ಲಿ ದರ್ಶನ್ ಒದ್ದಾಡ್ತಾ ಇರುವಂಥದ್ದು. ಬೆಂಗಳೂರಿನ ಪರಪ್ಪನ ಅಗ್ರಹಾರದಿಂದ ಬಳ್ಳಾರಿಗೆ ಶಿಫ್ಟ್ ಆಗಿ ಈಗ ಆರು ದಿನ ಆಯಿತು. ಬಳ್ಳಾರಿಯ ಕಾರಾಗೃಹದಲ್ಲಿ ಆರು ದಿನದಿಂದ ಕೂಡ ಊಟ ಸೇರ್ತಿಲ್ಲ, ನಿದ್ದೆ ಬರ್ತಾ ಇಲ್ಲ, ಆರೋಗ್ಯ ಸಮಸ್ಯೆಗಳು ಬೇರೆ, ಬೆನ್ನು ನೋವು ಅಂತೆ, ಜೊತೆಗೆ ಕೈ ನೋವು ಜೊತೆಗಿದೆ. ಹೀಗಾಗಿ ದಿನಕ್ಕೊಂದು ಸಮಸ್ಯೆಯನ್ನು ಹೇಳ್ತಾ ಇದ್ದಾರಂತೆ ಕೊಲೆ ಆರೋಪಿ ದರ್ಶನ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ A2 ಆರೋಪಿ ಆಗಿರುವಂಥ ದರ್ಶನ್ ಅವ್ರಿಗೆ ಈಗ ಬಳ್ಳಾರಿ ಜೈಲಿನಲ್ಲಿ ಸಂಕಷ್ಟಗಳ ಮೇಲೆ ಸಂಕಷ್ಟ. ದಿನ ಕೂಡ ಒಂದೊಂದು ಸಮಸ್ಯೆ ಹೇಳ್ತಿದ್ದಾರಂತೆ. ಇವತ್ತು ಜೈಲಿನ ಮೆನುವಿನಂತೆ 355 ಗ್ರಾಂ ಲೆಮನ್ ರೈಸನ್ನು ಕೂಡ ವಿತರಣೆ ಮಾಡಲಾಗಿದೆ, ಸೇವಿಸಿದ್ದಾರೆ. ನಿನ್ನೆಯಷ್ಟೇ ಸರ್ಜಿಕಲ್ ಚೇರ್ಗೆ ಬೇಡಿಕೆ ಇಟ್ಟಿದ್ರಲ್ಲ, ಅದಕ್ಕೂ ಕೂಡ ಪೂರೈಕೆ ಮಾಡಿದ್ದಾರೆ. ಅಂದರೆ ಸರ್ಜಿಕಲ್ ಚೇರ್ ಬೇಕು ನನಗೆ ಅಂತ ಹೇಳಿದರು. ಹೀಗಾಗಿ ಅವರಿಗೆ ಬೇಕಾಗಿರುವಂಥ ಸರ್ಜಿಕಲ್ ಚೇರನ್ನು ಕೂಡ ಜೈಲಾಧಿಕಾರಿಗಳು ನಿನ್ನೆ ಒದಗಿಸಿಕೊಟ್ಟಿದ್ದಾರೆ. ಡೈಲಿ ಅಂದರೆ ಪ್ರತಿದಿನ ಕೂಡ ಒಂದೊಂದು ಸಮಸ್ಯೆಯನ್ನು ಹೇಳ್ಕೊಳ್ತಾ ಇದ್ದಾರೆ. ಬೆನ್ನು ನೋವು, ಅದೇ ರೀತಿಯಾಗಿ ಕೈಗೆ ಏಟಾಗಿತ್ತಲ್ಲ ಸ್ಟಂಟ್ ಮಾಡುವಂಥ ಸಂದರ್ಭದಲ್ಲಿ ಆ ನೋವು ಇರ್ಬೋದು, ಜೊತೆಗೆ ಊಟ ಸೇರ್ತಾ ಇಲ್ಲ, ನಿದ್ದೆ ಹತ್ತಾ ಇಲ್ಲ, ಹೀಗೆ ಪ್ರತಿದಿನ ಕೂಡ ಒಂದೊಂದು ರೀತಿ ತೊಂದರೆಗಳನ್ನು ಹೇಳ್ಕೊಳ್ತಾ ಇದ್ದಾರಂತೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿ 66 ದಿನ ಕಳೆದ್ರು. ಅದಾದ ಬಳಿಕ ಅಲ್ಲಿ ಒಂದಷ್ಟು ಆರೋಪಗಳು ಬಂತು. ಜೈಲಿನಲ್ಲಿ ರಾಜಾತಿಥ್ಯ ಕೊಡಲಾಗ್ತಾ ಇದೆ ಅಂತ. ಅದಾದ ಬಳಿಕ ಈಗ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿದ್ದಾರೆ. ಸರ್ಜಿಕಲ್ ಚೇರನ್ನು ಕೂಡ ಅವರಿಗೆ ವ್ಯವಸ್ಥೆ ಮಾಡಿಕೊಡಲಾಗಿದೆ. ಇದರ ಬೆನ್ನಲ್ಲೇ ಮತ್ತೆ ಮತ್ತೆ ಒಂದೊಂದು ರೀತಿಯಾಗಿ ಬೇಡಿಕೆಗಳನ್ನು ಇಡ್ತಿದ್ದಾರಂತೆ. ಹಾಗೆ ಕಾಲು ನೋವು, ಜೊತೆಗೆ ಬ್ಯಾಕ್ ಪೈನ್ ಇರ್ಬೋದು, ಕೈ ನೋವು, ಹೀಗೆ ಒಂದೊಂದು ಸಮಸ್ಯೆಯನ್ನು ಹೇಳ್ತಿದ್ದಾರಂತೆ. ನಿದ್ದೆ ಸರಿಯಾಗಿ ಬರ್ತಾ ಇಲ್ಲ, ಊಟ ಸೇರ್ತಿಲ್ಲ ಅಂತ ಕೂಡ ಹೇಳ್ತಿದ್ದಾರಂತೆ. ಈಗ ಈ ಹಿಂದೆ ಪರಪ್ಪನ ಅಗ್ರಹಾರದಲ್ಲಿದ್ದಂಥ ಸಂದರ್ಭದಲ್ಲಿ ಕೂಡ ಇದೇ ರೀತಿಯಾಗಿ ಊಟದ ಸಮಸ್ಯೆ ಆಗ್ತಾ ಇದೆ, ಡಯೇರಿಯಾ, ಲೂಸ್ ಮೋಷನ್ ಆಗ್ತಾ ಇದೆ, ಅಜೀರ್ಣ ಆಗ್ತಿದೆ ಅಂತೇಳಿ ಮನೆ ಊಟಕ್ಕೋಸ್ಕರ ಅರ್ಜಿ ಕೂಡ ಹಾಕ್ಕೊಂಡಿದ್ರು. ಆ ಅರ್ಜಿ ಎಲ್ಲ ಕ್ಯಾನ್ಸಲ್ ಆಯಿತು. ಮನೆಯಲ್ಲೇ ಊಟ ಮನೆ ಊಟನೇ ಕೊಡಬೇಕಂತ ಏನಿಲ್ಲ, ಜೈಲು ಊಟವೇ ಓಕೆ, ಜೊತೆಗೆ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟನ್ನು ಕೊಡಬಹುದು ಅಂತ ಹೇಳಲಾಗಿತ್ತು. ಅದೆಲ್ಲ ಆದ ಬಳಿಕ ಈಗ ಬಳ್ಳಾರಿಗೆ ಶಿಫ್ಟ್ ಆಗಿದೆ. ಬಳ್ಳಾರಿಯಲ್ಲಿ ಈಗ ಸರ್ಜಿಕಲ್ ಚೇರನ್ನು ಕೂಡ ಅವರಿಗೆ ಕೊಟ್ಟಿದ್ದಾರೆ ಜೈಲಾಧಿಕಾರಿಗಳು. ನಿನ್ನೆ ತಂದು ಕೊಟ್ಟಿದ್ದಾರೆ ಅವರ ಹೆಂಡತಿ ವಿಜಯಲಕ್ಷ್ಮಿ ಅವರು. ಇದಕ್ಕೆ ಸಂಬಂಧಪಟ್ಟಂತೆ ವಕೀಲರು ಮತ್ತು ಪೊಲೀಸರು DG ಹತ್ರ ಎಲ್ಲ ಕೂಡ ಮನವಿ ಮಾಡಿಕೊಂಡಿದ್ರು. ಅವರಿಗೆ ಬ್ಯಾಕ್ ಪೈನ್ ಇದೆ, ಜೊತೆಗೆ ಮತ್ತು ಈ ಶೌಚಾಲಯಕ್ಕೆ ಸಂಬಂಧಪಟ್ಟಂತೆ ಕೂಡ ಇಂಡಿಯನ್ ಟಾಯ್ಲೆಟ್ ಅವರಿಗೆ ಅಡ್ಜಸ್ಟ್ ಆಗ್ತಾ ಇಲ್ಲ, ವೆಸ್ಟರ್ನ್ ಟಾಯ್ಲೆಟ್ ಬೇಕು, ಹೀಗೆಲ್ಲ ಒಂದಿಷ್ಟು ಬೇಡಿಕೆ ಇಟ್ಟಿದ್ರು. ಸದ್ಯಕ್ಕೆ ಸರ್ಜಿಕಲ್ ಚೇರ್ ದರ್ಶನ್ ಅವ್ರಿಗೆ ಸಿಕ್ಕಿದೆ. ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಬಳ್ಳಾರಿಯ ಪ್ರತಿನಿಧಿ ಅರುಣ್. ಅರುಣ್, ಈಗಾಗಲೇ ಬಳ್ಳಾರಿ ಜೈಲಿಗೆ ಶಿಫ್ಟ್ ಆಗಿರುವಂತಹ ಆರೋಪಿ ದರ್ಶನ್ ಏನಿದ್ದಾರೆ, ದಿನ ಕೂಡ ನಿದ್ದೆ ಬರ್ತಾ ಇಲ್ಲ, ಊಟ ಸೇರ್ತಿಲ್ಲ ಅಂತ ಹೇಳ್ತಿದ್ದಾರಂತೆ. ಅದರ ಬೆನ್ನಲ್ಲೇ ನಿನ್ನೆ ಸರ್ಜಿಕಲ್ ಚೇರ್ ಕೂಡ ಕೊಡಲಾಗಿದೆ. ಜೈಲಿನಲ್ಲಿ ಹೇಗೆ ಕಾಲ ಕಳೀತಿದ್ದಾರೆ ದರ್ಶನ್ ಅಂತ? ಸೋಕೆ ಬಳ್ಳಾರಿಗೆ ಶಿಫ್ಟ್ ಆದ್ಮೇಲೆ ದರ್ಶನರಿಗೆ ಒಂದಿಲ್ಲ ಒಂದು ಸಮಸ್ಯೆಗಳು, ಒಂದಿಲ್ಲ ಒಂದು ಆರೋಗ್ಯ ಸಮಸ್ಯೆಗಳು, ನಿತ್ಯ ತಾಪತ್ರಯಗಳು ಹೇಳ್ಕೊಳ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಪರಪ್ಪನ ಅಗ್ರಹಾರದಲ್ಲಿ ಎಲ್ಲವೂ ಕೂಡ ಸರಿ ಇತ್ತು ಅನ್ನೋ ರೀತಿಯಲ್ಲೇ ದರ್ಶನರವರು ಇದ್ರು. ಆದ್ರೆ ಬಳ್ಳಾರಿಗೆ ಯಾವತ್ತೂ ಅವರು ದರ್ಶನರು ಕಾಲಿಡ್ತಾರೆ, ಅವತ್ತಿಂದಲೂ ಕೂಡ ಮೊದಲೇ ದಿನವೇ ಅವರು ಊಟವನ್ನು ನಿರಾಕರಿಸ್ತಾರೆ. ಅದಾದ್ಮೇಲೆ ಯಾವತ್ತೂ ಕೂಡ ಅವರಿಗೆ ಊಟ ಸೇರೋದಾಗಿರ್ಬೋದು, ನಿದ್ದೆ ಬರೋದಾಗಿರ್ಬೋದು, ನನಗೆ ವಿಪರೀತವಾದಂತ ಸೊಳ್ಳೆಗಳ ಕಾಟ ಇದೆ, ಸೊಳ್ಳೆಗಳು ಕಚ್ಚಿಸವೆ, ನನಗೆ ನಿದ್ದೆ ಬರಲ್ಲ ಅನ್ನುವಂತ ರೀತಿಯಾಗಿ ಜೈಲು ಅಧಿಕಾರಿಗಳ ಮುಂದೆ ಹೇಳ್ಕೊಂಡಿರುವಂತದ್ದು. ಅದಲ್ಲದೆ ಜೊತೆ ಕೂಡ ಅವರಿಗೆ ಆರೋಗ್ಯ ಸಂಬಂಧವಾಗಿ ಇನ್ನಷ್ಟು ಸಮಸ್ಯೆಗಳನ್ನ ಅವರು ಜೈಲಾಧಿಕಾರಿಗಳ ಬಳಿ ಹೇಳ್ಕೊಂಡಿರುವಂತದ್ದು. ಮೊನ್ನೆಯಷ್ಟೇ ಕೂಡ ಅವರ ಪತ್ನಿ ಬಳಿ ಕೂಡ ಹೇಳ್ಕೊಂಡಿದ್ರು, ನನಗೆ ಬೆನ್ನು ನೋವಿನ ಸಮಸ್ಯೆ ಇದೆ, L1-L2 ಸಮಸ್ಯೆ ಇದೆ, ಹಾಗಾಗಿ ನನಗೆ ಸರ್ಜಿಕಲ್ ಚೇರ್ ಬೇಕು, ಇಂಡಿಯನ್ ಟಾಯ್ಲೆಟ್ ಅಲ್ಲಿ ನನಗೆ ಕೂರೋಕ್ಕಾಗಲ್ಲ ಅನ್ನುವಂತ ಸಮಸ್ಯೆನ ಜೈಲು ಅಧಿಕಾರಿಗಳ ಬಳಿ ಹೇಳ್ಕೊಂಡಿದ್ರು. ಇದನ್ನ ಪರಿಶೀಲಿಸಿದಂತ ವೈದ್ಯರು, ತಜ್ಞ ವೈದ್ಯರು ನಿನ್ನೆಯಷ್ಟೇ ದರ್ಶನದ ತಪಾಸಣೆ ಮಾಡಿದ್ರು, ಹಳೆಯ ಕಡತಗಳನ್ನ, ಹಳೆಯ ವೈದ್ಯಕೀಯ ದಾಖಲೆಗಳನ್ನ ಪರಿಶೀಲಿಸಿ ನೋಡಿದ್ರು, ಪರಪ್ಪನ ಅಗ್ರಹಾರದ ವೈದ್ಯಕೀಯ ದಾಖಲೆಗಳನ್ನು ಕೂಡ ಪರಿಶೀಲಿಸಿ ನೋಡಿದ್ರು. ಹಾಗಾಗಿ ಇದು ಒಂದ್ ರೀತಿ ಎಲ್ಲ ಒಂದ್ ರೀತಿ ದರ್ಶನರ ಮನವಿ ಏನಂತ ಇತ್ತು ಅದು ಸಮಂಜಸವಾಗಿತ್ತು, ಸೂಕ್ತವಾಗಿತ್ತು ಅನ್ನುವಂತ ಒಂದು ಅಂಶ ಮನಗಂಡಿದ್ದ ಜೈಲು ಅಧಿಕಾರಿಗಳು ಅದಕ್ಕೆ ಪೂರಕವಾಗಿ ಅವರ ಮನವಿಯನ್ನು ಪುರಸ್ಕಾರ ಮಾಡಿ ನಿನ್ನೆ ಅವರಿಗೆ ಸರ್ಜಿಕಲ್ ಚೇರ್ ವ್ಯವಸ್ಥೆಯನ್ನ ಮಾಡಿರುವಂತದ್ದು. ಆದ್ರೆ ಇದಾದ್ಮೇಲೂ ಕೂಡ ದರ್ಶನರು ಒಂದಿಲ್ಲ ಒಂದು ಸಮಸ್ಯೆಗಳನ್ನ ಜೈಲಾಧಿಕಾರಿಗಳು ಹೇಳ್ಕೊಂಡಿರುವಂತದ್ದು, ನನಗೆ ಇಲ್ಲಿ ಊಟ ಸೇರ್ತಿಲ್ಲ, ಇಲ್ಲಿ ಊಟ ಅಡ್ಜಸ್ಟ್ ಆಗ್ತಿಲ್ಲ, ನಿದ್ದೆ ಬರ್ತಾ ಇಲ್ಲ, ಆರೋಗ್ಯ ಸಮಸ್ಯೆ ಕಾಡ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಹೇಳ್ಕೊಂಡಿರುವಂತದ್ದು. ದಿನವೂ ಕೂಡ ಅವರು ಒಂದಲ್ಲ ಒಂದು ಸಮಸ್ಯೆಗಳನ್ನು ಜೈಲು ಅಧಿಕಾರಿಗಳ ಬಳಿ ಹೇಳ್ಕೊಂಡಿರೋದು. ಆದ್ರೆ ಅಧಿಕಾರಿಗಳು ಕಡಕ್ ಆಗಿ ತಾಕೀತು ಮಾಡಿದರೆ ನಿಮ್ಗೆ ಯಾವುದೇ ರೀತಿಯಾದ ಆರೋಗ್ಯ ಸಮಸ್ಯೆ ಇದ್ರೆ ಇಲ್ಲಿ ಎಲ್ಲಾ ರೀತಿಯಾದಂತಹ ವೈದ್ಯಕೀಯ ವ್ಯವಸ್ಥೆ ಇದೆ, ವೈದ್ಯಕೀಯ
ಸೇವೆಯನ್ನು ನೀಡೋದಕ್ಕೆ ಜೈಲಿನ ಅಧಿಕಾರಿಗಳಾಗಿರ್ಬೋದು, ಜೈಲಿನ ವೈದ್ಯಾಧಿಕಾರಿಗಳಾಗಿರ್ಬೋದು, ಎಲ್ಲ ತಂಡ ಕೂಡ ತಮಗೆ ಅಗತ್ಯ ಬಿದ್ರೆ ಸೇವೆಯನ್ನು ಕಲ್ಪಿಸುತ್ತೆ. ಇನ್ನೂ ಹೆಚ್ಚಿನ ಚಿಕಿತ್ಸೆ ನಿಮಗೆ ಬೇಕಾದ್ರೆ ಬಳ್ಳಾರಿಯ ವಿಮ್ಸ್ ಇದೆ, ಬಳ್ಳಾರಿಯ ಜಿಲ್ಲಾಸ್ಪತ್ರೆ ಇದೆ, ಮತ್ತು ಹೆಚ್ಚಿನ ಚಿಕಿತ್ಸೆ ನಿಮಗೆ ಏನಾದ್ರು ಬೇಕಾದ್ರೆ ಇಲ್ಲೇ ಒಳ್ಳೆಯ ಆಸ್ಪತ್ರೆಗಳಿವೆ ಅಂತ ದರ್ಶನ್ಗೆ ಹೇಳಿರೋದು. ಹಾಗಾಗಿ ದರ್ಶನ್ ಇವತ್ತು ಒಂದಷ್ಟು ಮಟ್ಟಿಗೆ ನಿರಾಳ ಆಗಿರುವಂತದ್ದು, ಒಂದಷ್ಟು ಮಟ್ಟಿಗೆ ಚಿಂತೆಯಲ್ಲೂ ಕೂಡ ಕಾಲ ಕಳೆದಿದೆ. ಆದ್ರೆ ಸರ್ಜಿಕಲ್ ಚೇರ್ ಸಿಕ್ಕ ಮೇಲೆ ಅವರಿಗೆ ಒಂದ್ ಸ್ವಲ್ಪ ಒಂದು ಸಮಸ್ಯೆ, ಒಂದು ಒಂದು ಮಟ್ಟಿಗೆ ಒಂದು ಸಮಸ್ಯೆ ಇತ್ತಲ್ಲ, ಆ ಸಮಸ್ಯೆ ನಿವಾರಣೆ ಆದಂತೆ ಕಾಣಿಸ್ತಾ ಇದೆ. ಆದ್ರೆ ಆ ಸಮಸ್ಯೆ ನಿವಾರಣೆ ಆದ್ರೂ ಕೂಡ ಅವರಿಗೆ ಇಲ್ಲಿನ ಬಳ್ಳಾರಿಯ ಜೈಲು ಇರತಕ್ಕಂತ ತಾಪತ್ರೆ ತಪ್ಪಿಲ್ಲ. ಯಾಕಂತ ಹೇಳಿದ್ರೆ ಪರಪ್ಪನ ಆಗ್ರಹದಲ್ಲಿ ಹೇಗೋ ಕಾಲ ಕಳೀತಿದ್ರು, ಅಲ್ಲಿ ಒಂದ್ ರೀತಿಯಲ್ಲಿ ಮಾಡರ್ನ್ ವ್ಯವಸ್ಥೆ ಇತ್ತು, ತುಂಬಾ ರೀತಿಯಾದಂತಹ ಸಕಲ ಸೌಲಭ್ಯಗಳು ಇರ್ತಾ ಇತ್ತು. ಆಮೇಲೆ ಬಂಧು ಬಂದವರಾಗಿರ್ಬೋದು, ಸಂಬಂಧಿಕರಾಗಿರ್ಬೋದು, ಎಲ್ಲರೂ ಕೂಡ ಮೀಟ್ ಆಗಿ ಹೋಗ್ತಾ ಇದ್ರು. ಹಾಗಾಗಿ ಅವರಿಗೆ ಒಂದ್ ರೀತಿಯಲ್ಲಿ ಏಕಾಗಿತನ ಕಾಡೋದಾಗಿರ್ಬೋದು, ಒಂಟಿತನ ಕಾಡೋದು ಇವೆಲ್ಲವೂ ಕೂಡ ಇದ್ದಿರ್ಲಿಲ್ಲ. ಆದ್ರೆ ಬಳ್ಳಾರಿಯಲ್ಲಿ ಇವೆಲ್ಲವೂ ಕೂಡ ಅವರಿಗೆ ಕಾಡ್ಲಿಕ್ಕೆ ಶುರುವಾಗಿದೆ. ಒಂಟಿತನ ಆಗಿರ್ಬೋದು, ಖಿನ್ನತೆ ಆಗಿರ್ಬೋದು, ಆರೋಗ್ಯ ಸಮಸ್ಯೆಗಳು ಆಗಿರ್ಬೋದು, ಎಲ್ಲವೂ ಕೂಡ ಉಲ್ಬಣಗಳು ಸ್ಟಾರ್ಟ್ ಆಗಿದೆ. ಹಾಗಾಗಿ ವೈದ್ಯರ ಬಳಿ ಹೇಳ್ಕೊಂಡಿರುವಂತದ್ದು, ಒಂದ್ ರೀತಿಯಲ್ಲಿ ದರ್ಶನ್ಗೆ ಬಳ್ಳಾರಿ ಜೈಲಲ್ಲಿ ನಿತ್ಯವೂ ಕೂಡ ಒಂದಲ್ಲ ಒಂದ್ ರೀತಿ ಸಮಸ್ಯೆ ಕಾಡ್ತಾ ಇರುವಂತದ್ದನ್ನ ನಾವಿಲ್ಲಿ ಕಾಣ್ತಾ ಇರಬಹುದು. ಇವತ್ತು ಕೂಡ ಬೆಳಗ್ಗೆ ದರ್ಶನ್ ಅವರು ಬೆಳಗಿನ ತಿಂಡಿ ಅಂತ ತಿನ್ನೋದಕ್ಕೆ ನಿರಾಕರಿಸ್ತಾರೆ. ಆದ್ರೆ ಜೈಲಾಧಿಕಾರಿಗಳು ಹೇಳ್ತಾರೆ ನೀವು ತಿಂಡಿಯನ್ನು ತಿನ್ಬೇಕು, ಯಾಕಂದ್ರೆ ಇಲ್ಲಿ ನಮ್ಮ ಇಲ್ಲಿನ ರೂಲ್ಸ್ ಅದು. ಹಾಗಾಗಿ ನೀವು ತಿಂಡಿಯನ್ನು ತಿನ್ಬೇಕು ಅಂತ ಒತ್ತಾಯ ಮಾಡಿದ್ಮೇಲೆ ಬಳ್ಳಾರಿಯ ಜೈಲಿನ ಮೆನು ಏನಿತ್ತಲ್ಲ, ಲೆಮನ್ ರೈಸ್ ಅನ್ನ ಕೊಟ್ಟಿರುವಂತದ್ದು, 355 ಗ್ರಾಂ ಲೆಮನ್ ರೈಸ್ ಅನ್ನ ಕೊಟ್ಟು ಜೊತೆಗೆ ಚಹಾವನ್ನ ಕೂಡ ನೀಡುವಂತದ್ದು. ಇಬ್ಬರು ಇಬ್ಬರು ಜೈಲಿನ ಸಿಬ್ಬಂದಿಗಳ ಜೊತೆಗೆ ಅವರು ಒಂದು 15 ನಿಮಿಷ ಜೈಲಿನ ವರಾಂಡದಲ್ಲಿ ಕೂಡ ವಾಕಿಂಗ್ ಮಾಡಿ ನಂತರ ತಮ್ಮ ಸೆಲ್ನ ಸೇರ್ಕೊಂಡಿರುವಂತದ್ದು ಇವತ್ತಿನ ದಿನಚರಿ.